Hi guys, this is GR and you are watching Work at Hour. ನಾನು ನಿಮಗೋಸ್ಕರ ಇವಾಗ ಹೊಸ ಜಾಬ್ ತೊಗೊಂಬಂದೆ. ಹೊಸ ಜಾಬ್, ಹೊಸ ಪೋಸ್ಟಿಂಗ್, ನ್ಯೂ ಜಾಬ್ ಎಲ್ಲರೂ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಆಗಲಿ, ಫ್ರೆಷರ್ ಆಗಲಿ, ಜಾಬ್ ಬಂದಿರತ್ತೆ. ಇಲೆಕ್ಟ್ರಿಕ್ ವೆಹಿಕಲ್ದು ಬ್ಯಾಟ್ರಿ ಚೇಂಜಿಂಗ್, ಲೈಕ್ ಇಲೆಕ್ಟ್ರಿಕ್ ವೆಹಿಕಲ್, ಇಲೆಕ್ಟ್ರಿಕ್ ಸೈಕಲ್ ಇರತ್ತಲ್ಲ, ಅದ್ರದ್ದು ಬ್ಯಾಟ್ರಿ ಬರತ್ತಲ್ಲ, ಆ ಬ್ಯಾಟ್ರಿ ಚೇಂಜ್ ಮಾಡೋಂಗಿರತ್ತೆ. ಲೊಕೇಶನ್ ಇವಾಗ ಆಲ್ ಓವರ್ ಬೆಂಗಳೂರಲ್ಲಿ ಪೋಸ್ಟಿಂಗ್ ನಡೀತಾ ಇದೆ. ಓನ್ಲಿ ಮೇಲ್ ಕ್ಯಾಂಡಿಡೇಟ್, ಹುಡುಗರು ಮಾತ್ರ ರಿಕ್ವೈರ್ಮೆಂಟ್ ಇರುತ್ತೆ. ಏಜ್ ಲಿಮಿಟ್ ಇರಲ್ಲ ಅದರಲ್ಲಿ, ಯಾವ ಏಜನ್ನು ಇರಲಿ ಅಂದರೆ ಅಬೋವ್ 18 ಇರುತ್ತೆ. ಮತ್ತು 18 ಆದಮೇಲೆ ನೀವು 30 ವರ್ಷ ಆಗಲಿ, ಒಂದು 32 ಇಯರ್ಸ್ನೂ ಆಗಲಿ ಮಾಡ್ಬೋದು. ಆಲ್ ಓವರ್ ಬೆಂಗಳೂರಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಪ್ಲಸ್ ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ಸಿಗೋದು. ಇಂಟರ್ವ್ಯೂನ ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿನೂ ಇರುತ್ತೆ, ಟ್ರೈನಿಂಗ್ ಇಂಟರ್ವ್ಯೂ ಎಲ್ಲ ಅಲ್ಲೇ ಇರುತ್ತೆ. ಸ್ಯಾಲ್ರಿ ಇರುತ್ತೆ ಅದರಲ್ಲಿ 15.5, ಫಿಕ್ಸ್ ಸ್ಯಾಲ್ರಿ ಇರುತ್ತೆ, ಫ್ರೆಷರ್ ಆಗಲಿ, ಎಕ್ಸ್ಪೀರಿಯನ್ಸ್ ಆಗಲಿ. ಮತ್ತು ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಆಗ್ತಕ್ಕ ನಿಮಗೆ ಸ್ಯಾಲ್ರಿ ಹೆಚ್ಚಾಗ್ತಾ ಇರುತ್ತೆ. ಪ್ಲಸ್ ಕಂಪ್ನಿ ಕೂಡ ಒಂದು ಸ್ವಲ್ಪ ಇನ್ಸೆಂಟಿವ್ ಕೂಡ ಇರುತ್ತೆ, ಅದು ಟಾರ್ಗೆಟ್ ಮಾಡಿ ಅಚೀವ್ ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ. ಟಾರ್ಗೆಟ್ ಅಂದರೆ ಒಂದು ದಿಸಾಗೆ, ಒಂದು ಡೇಗೆ ಒಂದು 18 ವೆಹಿಕಲ್ದು ಬ್ಯಾಟ್ರಿ ಬಿಚ್ಚಿಬಿಟ್ಟು ಚೇಂಜ್ ಮಾಡೋಂಗಿರುತ್ತೆ. 18 ವೆಹಿಕಲ್ ಟಾರ್ಗೆಟ್ ಇರುತ್ತೆ ಅದರಲ್ಲಿ. ಒಂದು ಲೊಕೇಶನಲ್ಲಿ ಒಂದು 3-3, 4-4 ವೆಹಿಕಲ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಆ ಥರ ನೋಡಿದ್ರೆ ಒಂದು 2-3 ಲೊಕೇಶನ್ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಆ 3 ಲೊಕೇಶನ್ ಹೋಲ್ ಹೋಗ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟು ಕಂಪ್ನಿಗೆ ತಿರ್ಗಾ ಡಿಚಾರ್ಜ್ ಬ್ಯಾಟ್ರಿ ಕೊಡೋಂಗಿರುತ್ತೆ, ಹೊಸ ಬ್ಯಾಟ್ರಿ ಅಲ್ಲಿ ಶಿಫ್ಟ್ ಮಾಡೋಂಗಿರುತ್ತೆ. ಮತ್ತು ಕಂಪ್ನಿ ಕಡೆಯಿಂದ ಒಂದು ಟೂಲ್ ಕಿಟ್ ಸಿಗುತ್ತೆ ಬ್ಯಾಟ್ರಿ ಬಿಚ್ಚೋದು. ಆ ಟೂಲ್ ಕಿಟ್ದು ಕಂಪ್ನಿ ದುಡ್ಡು ಡಿಡಕ್ಟ್ ಮಾಡ್ತಾರೆ ನಿಮ್ಮ ಸ್ಯಾಲ್ರಿ ಕಡೆಯಿಂದ, ಸ್ಯಾಲ್ರಿಯಿಂದ. ನೀವು ಯಾವಾಗ ಜಾಬ್ ತಿರ್ಗಾ ಬಿಡ್ತಿರಲ್ಲ ಆವಾಗ ಸಬ್ಮಿಟ್ ಮಾಡೋಂಗಿರುತ್ತೆ, ಅದು ದುಡ್ಡು ನಿಮಗೆ ತಿರ್ಗಾ ರೀಫಂಡ್ ಇರುತ್ತೆ, ರೀಫಂಡೇಬಲ್ ಇರುತ್ತೆ, ಮತ್ತು ಅದು ದುಡ್ಡು ನಿಮಗೆ ತಿರ್ಗಾ ಸಿಗುತ್ತೆ. ಇನ್ನೊಂದು, ನಿಮ್ಮ ಓವನ್ ವೆಹಿಕಲ್ ಇರುತ್ತಲ್ಲ ಅದರಲ್ಲಿ ಟೂಲ್ ಕಿಟ್ ಇರುತ್ತಲ್ಲ, ನೀವು ಬೇಕಾದರೆ ಅದು ಕೂಡ ಯೂಸ್ ಮಾಡ್ಬೋದು. ಸೊ ಕಂಪ್ನಿ ಯಾವಾಗ ನಿಮಗೆ ಡಿಡಕ್ಟ್ ಮಾಡಲ್ಲ, ನೀವು ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಟೂಲ್ ಕಿಟ್ ಇಲ್ಲಾಂದರೆ ನೀವು ಮಾರ್ಕೆಟಿಂದ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ 2-3 ಟೂಲ್ಸ್ ಇರತ್ತೆ ಅಷ್ಟೇ, ಇನ್ನೇನು ಹೆಚ್ಚೇನು ಇರಲ್ಲ. ಏನೊಂದು 100-200 ರುಪೀಸ್ ಖರ್ಚಾಗ್ಬೋದು, ಅದು ನಿಮಗೆ ಫ್ಯೂಚರಲ್ಲಿ ಮನೇಲಿ ಯೂಸ್ ಆಗುತ್ತೆ ಟೂಲ್ ಕಿಟ್ಟು. ಇದರಲ್ಲಿ ಶಿಫ್ಟ್ ಬಂದು 2 ಶಿಫ್ಟ್ ಇರುತ್ತೆ, ಡೇಯಲ್ಲೂ ಸಿಗುತ್ತೆ, ನೈಟಲ್ಲೂ ಇರುತ್ತೆ. ಟೈಮಿಂಗ್ ಬಂದು ಇದರಲ್ಲಿ 8 ಅವರ್, ಬರೀ 8 ಅವರ್ ಡ್ಯೂಟಿ ಇರುತ್ತೆ. ಪ್ರೈವೇಟ್ ಲಿಮಿಟೆಡ್ ಜಾಬ್ ಇರೋದು ಅಂದರೆ ಲೈಕ್ ಸೆಕೆಂಡ್ ಪಾರ್ಟಿ ಇನ್ವಾಲ್ವ್ ಇರುತ್ತೆ. ಸೊ ಪ್ರೈವೇಟ್ ಲಿಮಿಟೆಡಲ್ಲಿ 8 ಅವರ್ ಇರುತ್ತೆ. ಮೇನ್ ಏನಂದರೆ ಇದರಲ್ಲಿ ಕೆಲಸ ಹಾರ್ಡ್ ಏನಿರಲ್ಲ, ಹಾರ್ಡ್ ವರ್ಕ್ ಇರಲ್ಲ. ನೀವು ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಮಾಡ್ತಿರಲ್ಲ, ಸೊ ಫೀಲ್ಡ್ ವರ್ಕಲ್ಲಿ ಸುತ್ತಾಡ್ತೀರಾ, ಓವನ್ ಪೆಟ್ರೋಲ್ ಇದು ಮಾಡ್ತೀರಾ. ಸೊ 8 ಅವರ್ ಅಲ್ಲಿ ಡ್ಯೂಟಿ ಮಾಡಿದ್ರೆ ನಿಮಗೆ ಸೇಮ್ ಒಂದು 600, ಒಂದು 700 ಆ ಥರ ದುಡ್ಡು ಸಿಗುತ್ತೆ ನನ್ನ ಪ್ರಕಾರ. ಸೊ ಅದರಲ್ಲಿ ನಿಮಗೆ ಪೆಟ್ರೋಲ್ ಹೋದರೆ ಸೇಮ್ ಒಂದು 400 ರುಪೀಸ್, ನಮ್ಮ ಪ್ರಕಾರ 400 ರುಪೀಸ್ ತನಕ ಉಳಿಯುತ್ತೆ ಅದರಲ್ಲಿ. ಸೊ ಇದರಲ್ಲಿ ಮಾಡಿದರೆ ನಿಮಗೆ ಪರ್ ಡೇ 500 ರುಪೀಸ್ ಸಿಗುತ್ತೆ. ನೀವು ಓನ್ ವೆಹಿಕಲ್ ಇದ್ದರೆ ಆ ವೆಹಿಕಲ್ನ ಆಫೀಸಲ್ಲಿ ಬಿಡೋಂಗಿರುತ್ತೆ, ಆಫೀಸ್ ಕಡೆಯಿಂದ ಒಂದು ಇಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾನೆ ನಿಮಗೆ, ಆ ವೆಹಿಕಲ್ನ ಯೂಸ್ ಮಾಡೋಂಗಿರುತ್ತೆ, ನಿಮ್ಮ ಓನ್ ವೆಹಿಕಲ್ ಯೂಸ್ ಮಾಡೋಂಗಿರಲ್ಲ. ಸೊ ಅದೇ ವೆಹಿಕಲ್ ಯೂಸ್ ಮಾಡೋಂಗಿರುತ್ತೆ, ಕಂಪ್ನಿ ಕಡೆಯಿಂದ 2-3 ಲೊಕೇಶನ್ ಕೊಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡೋಂಗಿರುತ್ತೆ, ಆ ತಿರ್ಗಾ ಹಳೆ ಬ್ಯಾಟ್ರಿ ಸಬ್ಮಿಟ್ ಮಾಡೋಂಗಿರುತ್ತೆ. ಮತ್ತು ಶಿಫ್ಟ್ ಫಿಕ್ಸ್ ಇರುತ್ತೆ, ಒಂದು ಸರಿ ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಸೊ ಆವಾಗ ನಿಮಗೆ ಶಿಫ್ಟ್ ಫಿಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಟಾರ್ಟಿಂಗ್ ಡೇ ಶಿಫ್ಟ್ ತೊಗೊಂಡ್ರೆ ಅದು ಡೇ ಶಿಫ್ಟ್ ಕಂಟಿನ್ಯೂ ಡೇ ಶಿಫ್ಟ್ನೂ ಮಾಡೋಂಗಿರುತ್ತೆ, ಸೆಂಟ್ರಲ್ಲಿ ಚೇಂಜ್ ಮಾಡೋಂಗಿರಲ್ಲ. ಮತ್ತು ನೀವು ಒಂದು ಸರಿ ನೈಟ್ ಶಿಫ್ಟ್ ಅಪ್ರೂವಲ್ ಆದರೆ ಅದು ನಿಮ್ಮ ನೈಟ್ ಶಿಫ್ಟನ್ನೇ ಸಿಗೋದು, ಆ ನೈಟ್ ಶಿಫ್ಟನ್ನು ಮಾಡೋಂಗಿರುತ್ತೆ. ಡೇಯಲ್ಲಿ ನಿಮಗೆ ತಿರ್ಗ ಕನ್ವರ್ಟ್ ಮಾಡ ಆಗಲ್ಲ, ಮತ್ತು ಡೇ ಶಿಫ್ಟ್ ನೀವು ಮಾಡೋಂಗೆ ಆಗಲ್ಲ. ಆ ಥರ ಅಂದರೆ ಲೈಕ್ ಒಂದು ಸೆಟ್ಟಿಂಗ್ ಇರುತ್ತೆ ಅವ್ರದ್ದು, ಡೇಯಲ್ಲಿ ಎಷ್ಟು ಜನ, ನೈಟಲ್ಲಿ ಎಷ್ಟು ಜನ. ಮತ್ತು ಇನ್ನೊಂದು,
ನೀವು ಯಾವಾಗ ಕಳ್ಸಿಬಿಡ್ತೀರಲ್ಲ ಆವಾಗ ಸ್ವಲ್ಪ 15 ದಿವಸ ಮುಂಚೆ ಕಂಪ್ನಿಗೆ ಇನ್ಫಾರ್ಮ್ ಮಾಡಂಗಿರುತ್ತೆ. ಅದು ಒಂದು ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇರೋದು. ಅದು ಆಗಿಲ್ಲ ಅಂದರೆ ನಿಮ್ಮದು ಸ್ಯಾಲ್ರಿ ಸ್ವಲ್ಪ ಹೋಲ್ಡ್ ಮಾಡ್ತಾನೆ. 15 ಡೇಸ್, 20 ಡೇಸ್ ಮುಂಚೆ ಸರ್ ನಾನು ನೆಕ್ಸ್ಟ್ ತಿಂಗಳು ಬರೋಲ್ಲ, ಲೈಕ್ ಆ ಥರ ಏನಾದರೂ ಎಕ್ಸ್ ವೈ ಜೆಡ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಲೈಕ್ ಎಕ್ಸ್ ವೈ ಜೆಡ್ ಹೇಳ್ಬಿಟ್ಟು ಸ್ವಲ್ಪ ಹೇಳಂಗಿರುತ್ತೆ ಮುಂಚೆನು ಫಸ್ಟ್ ಇನ್ಫಾರ್ಮೇಷನ್. ಹಾರ್ಡ್ ವರ್ಕ್ ಇರಲ್ಲ, ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಎರಡನ್ನೂ ಮಾಡ್ಬೋದು. ಮತ್ತು ಯಾರೋ ಪಾರ್ಟ್ ಟೈಮ್ ಹುಡುಕ್ತಾ ಇದ್ರಲ್ಲ ಅವ್ರಿಗೆ ನಮ್ಮ ಪ್ರಕಾರ ಅಂದರೆ ಈಸಿ ಇರುತ್ತೆ. ಡೇಯಲ್ಲಿ ನಿಮ್ಗೆ ಬೇಕಾದರೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಬೋದು, ಇಲ್ಲಾಂದರೆ ಡೇಯಲ್ಲಿ ನೀವು ಬೇರೆ ಏನಾದರೂ ಕೆಲಸ ವರ್ಕ್ ಮಾಡ್ಬೋದು. ನೈಟಲ್ಲಿ ನಿಮ್ಗೆ ಸೂಟೇಬಲ್ ಆದರೆ ಒಂದು 8 ಅವರ್ ಈಸಿಯಾಗಿ ಮಾಡ್ಬೋದು ಏನಂದರೆ ನಿಮ್ಮ. ಸೊ 8 ಅವರ್ ನಿಮಗೆ 18,000 ಸಾರಿ 8 ಅವರ್ದು ಒಂದು 15.5 15 ವರೆ ಸ್ಯಾಲ್ರಿ ಫಿಕ್ಸ್ ಇರುತ್ತೆ, ಪ್ಲಸ್ ಇನ್ಸೆಂಟಿವ್ ಇರುತ್ತೆ. ಟಾರ್ಗೆಟ್ ಇರುತ್ತೆ 18 ವೆಹಿಕಲ್ ಚೇಂಜಿಂಗ್ದು. ಸೊ ಅದು ಅಚೀವ್ ಆದರೆ ನೀವು ಎಕ್ಸ್ಟ್ರಾ ಮಾಡಿದ್ರೆ ಇನ್ಸೆಂಟಿವ್ ಕೂಡ ಐತೆ ಇದರಲ್ಲಿ. ಮತ್ತು ಇನ್ನೊಂದು ಇದರಲ್ಲಿ ನಿಮಗೆ ನಿಮ್ಮ ಹತ್ರ ಆಟೋ ಇದ್ದರೆ ಆಟೋ ಕೂಡ ವೇಕೆನ್ಸಿ ಐತೆ. ಆಟೋ ಅವ್ರದ್ದು ಏನಂದರೆ ಬಲ್ಕಲ್ಲಿ ಬೆಟ್ರಿ ತೊಗೊಳಂಗೆ ಇರುತ್ತೆ, ಅವ್ರ ಟಾರ್ಗೆಟ್ ಇರೋಲ್ಲ ಆಟೋ ಅವ್ರಿಗೆ, ಅಷ್ಟು ಮಾಡಲೇಬೇಕು ಅಂತ ಆ ಥರ ಇದೇನಿಲ್ಲ. ಒಂದು ಸರಿ 2 ಸರಿ ಅವ್ರು ಕಲಿಸ್ತಾನೆ, ಅವ್ರ ದುಡ್ಡು ಏನಿರುತ್ತೆ ಅದ್ರೊಳಗೆ ಟ್ರೈನಿಂಗಲ್ಲಿ ಹೇಳ್ತಾನೆ. ಒಂದು ದಿವಸ ಮುಂಚೆ ಫುಲ್ ಡೇ ಒಂದು ಟ್ರೈನಿಂಗ್ ಕಂಪ್ನಿ ಅವರು ನಿಮಗೆ ಪ್ರೊವೈಡ್ ಮಾಡ್ತಾನೆ. ಆ ಟ್ರೈನಿಂಗಲ್ಲಿ ಏನಿರುತ್ತೆ ಏನಿರಲ್ಲ ಅವೆಲ್ಲ ನಿಮಗೆ ಹೇಳ್ತಾನೆ. ಆಫ್ಟರ್ ದೆನ್ ಜಾಯ್ನಿಂಗ್ ಇರುತ್ತೆ. ಸೊ ನಮ್ಮ ಪ್ರಕಾರ ಈಸಿಯಾಗಿ ಮಾಡ್ಬೋದು, ಏನು ದೊಡ್ಡ ಇದೇನಿಲ್ಲ. 18 ಟಾರ್ಗೆಟ್ ವೆಹಿಕಲ್ ಚೇಂಜ್ ಮಾಡಿ 18 ಬ್ಯಾಟ್ರಿ ಚೇಂಜ್ ಮಾಡಬೇಕು ವೆಹಿಕಲ್ದು ಅಂತ ದೊಡ್ಡ ಇದಿಲ್ಲ, ಈಸಿಯಾಗಿ ಮಾಡ್ಬೋದು. ಫ್ರೆಷರ್ ಕೂಡ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಅವರನ್ನ ಆ ಜಾಬ್ನ ಮಾಡ್ಬೋದು. ಸೊ ಯಾರಿಗ್ಯಾರಿಗೆ ಈ ಜಾಬ್ ಅಪ್ಲೈ ಮಾಡೋಂಗೆ ಬೇಕಾಗುತ್ತೆ ಅವರು ಕಾಲ್ ಮಾಡಿ ನಾನು ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಬಿಡ್ತೀನಿ, ಮತ್ತು ಒಂದು ಫಾರ್ಮ್ ಕೂಡ ಬಿಡ್ತೀನಿ. ಆ ಫಾರ್ಮ್ನ ಫಿಲ್ ಮಾಡಿ ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ರೆಸ್ಯೂಮ್ ಕಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋನೇ ನಿಮ್ಮ ಫ್ರೆಂಡ್ಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾರು ಜಾಬ್ಲೆಸ್ ಇರೋದಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ, ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ ಹೆಲ್ಪ್ ಆಗುತ್ತೆ ಅವ್ರಿಗೆ. ಯಾವಾಗ ಜಾಬ್ ನಿಮಗೆ ಒಳ್ಳೆ ಜಾಬ್ ಸಿಗುತ್ತಲ್ಲ ಆವಾಗ ನಿಮ್ಗೆ ಬೇಕಾದರೆ ಬಿಡ್ಬೋದು. ಹೆಲ್ಪ್ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಪ್ಲಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ನಾನು ಯಾವುದನ್ನು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಜಾಬ್ ಬಗ್ಗೆ, ಆವಾಗ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ, ಅಂದರೆ ಆ ವಿಡಿಯೋದು ನಿಮಗೆ ಮೆಸೇಜ್ ಬರುತ್ತೆ ಹೊಸ ಜಾಬ್ದು. ನಾನು ಹಾಕ್ತಾ ಇರೋದು, ನಾನು ಪೋಸ್ಟ್ ಮಾಡ್ತಾ ಇರೋದು ವಿಡಿಯೋ ಎಲ್ಲ ಜಾಬ್ದು ಫೇಕ್ ಯಾವುದಿಲ್ಲ, ಎಲ್ಲ ರಿಯಲ್ ಇರೋದು. ನೀವು ಬೇಕಾದರೆ ಫೋನ್ ಮಾಡಬೇಕು, ಮಾಡಿಬಿಟ್ಟು ಕೇಳಿ ನೋಡಿ. ಆಲ್ರೆಡಿ ಹುಡುಗಿರು ಹುಡುಗರು ಮಾಡ್ತಾ ಇದ್ದಾನೆ, ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲರೂ ರಿಯಲ್ ಇರೋದು, ಎಲ್ಲ ರಿಯಲ್ ಇರೋದು. ಅಂದರೆ ನೀವು ಇವಾಗ ದೊಡ್ಡ ದೊಡ್ಡ ಕಂಪ್ನಿದು ಇದು ನೋಡ್ತಿರಲ್ಲ, ಸೊ ಅವ್ರೇನು ಮಾಡ್ತಾನೆ ಅಂದರೆ ಅಪ್ಲೋಡ್ ಮಾಡ್ತಾನೆ, ಕೇರ್ ಮಾಡಲ್ಲ, ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಇಲ್ಲಾಂದರೆ ಒಂದು 20 ಜನ 100 ಜನ ಅಪ್ಲೈ ಮಾಡಿದ್ರೆ ಒಂದು 2-3 ಮೆಂಬರ್ಸ್ ಅಷ್ಟೇ ಪ್ರೊಸೀಡ್ ಆಗೋದು, ಮಿಕ್ಕಿದ್ದು ಎಲ್ಲ ರಿಜೆಕ್ಟ್ ಆಗುತ್ತೆ. ಆ ಥರದ್ದು ಆಗಲ್ಲ. ಎಷ್ಟು ಜನ ರಿಕ್ವೈರ್ಮೆಂಟ್ ಇರುತ್ತೆ, ಸ್ಯಾಲ್ರಿ ಏನಿರುತ್ತೆ, ಟೈಮಿಂಗ್ ಏನಿರುತ್ತೆ, ಲೊಕೇಶನ್ ಏನಿರುತ್ತೆ, ಎಲ್ಲ ನಾನು ಡೀಟೇಲ್ಸಲ್ಲಿ ನಿಮಗೆ ಪ್ರತಿಯೊಂದು ವಿಡಿಯೋದ ಪ್ರತಿಯೊಂದು ಕಂಪ್ನಿ ಬಗ್ಗೆ ಹೇಳ್ತೀನಿ. ನನ್ನ ಹತ್ರ ಸುಮಾರು ಕಂಪ್ನಿ ಅವ್ರದ್ದು ಕಾಲನ್ನು ಬರುತ್ತೆ, ಸರ್ ನಂದು ಕಂಪ್ನಿದು ನನ್ನ ಕಂಪ್ನಿ ಬಗ್ಗೆ ವಿಡಿಯೋ ಮಾಡಿ ಮತ್ತು ಕಳಿಸಿ, ಕ್ಯಾಂಡಿಡೇಟ್ ಸ್ವಲ್ಪ ಬರಲಿ ಅಂತ. ಬಟ್ ಫಲ ನಂಬಕ್ಕಾಗಲ್ಲ. ನಾನು ಯೂಸ್ ಮಾಡ್ತಾ ಇರೋದು, ನಾನು ವಿಚಾರಿಸಿರೋದು ಕಂಪ್ನಿ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ಲಸ್ ಸೇಲ್ರಿ ನಿಮಗೆ ಎಲ್ಲೂ ಹೋಗಲ್ಲ. ನಾನು ಯಾವ್ಯಾವ ಕಂಪ್ನಿದು ವಿಡಿಯೋ ಮಾಡಿ ಹಾಕಿದ್ದೀನಲ್ಲ ಎಲ್ಲರದ್ದು ನಿಮಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕೇಳೋ ಕಂಪ್ನಿಯವ್ರದ್ದು. ನಿಮ್ಗೆ ಸ್ಯಾಲ್ರಿ ಬಂದಿಲ್ಲ ಸೇಲ್ರಿ ಅಂತಂದಿದ್ರೆ ನಾನು ಕಾಲ್ ಮಾಡಿ ನನ್ನ ನಂಬರ್ ಇದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಬಿಡ್ತೀನಿ ನಿಮಗೆ, ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ. ಸೊ ಫ್ರೆಂಡ್ಸ್, ಹೊಸ ಯಾವುದೊಂದು ಜಾಬ್ ಬಂದರೆ ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ಬಾಯ್. ಮತ್ತು ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಥ್ಯಾಂಕ್ಸ್.